ಶ್ರೀ ವಿಷ್ಣು ರೂಪಾಯ ನಮ ಶಿವಾಯ ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ಫ್ರೆಂಡ್ಸ್, ಇವತ್ತು ಹಲವಾರು ಜನ ನಾವು 1ನೇ ತಾರೀಕು ಕೊಟ್ಟಿದ್ದೀವಿ, 2ನೇ ತಾರೀಕು ಕೊಟ್ಟಿದ್ದೀವಿ, ನಮ್ಮ ಜಾತಕ ಸರಿ ಇಲ್ಲ ಅಂದ್ಬಿಟ್ಟು ಹಲವಾರು ಜನ ಹೇಳ್ತಾರೆ. ಅದೇ ಥರ ಲಾಸ್ಟ್ ನಂಬರ್ ಅಂದರೆ ಡಿಸ್ಪ್ಲೇ ನಂಬರು 1 ಬಂದೈತೆ, 8 ಬಂದೈತೆ ಅಂದ್ಬಿಟ್ಟು ಸುಮಾರು ಜನ ಕನ್ಫ್ಯೂಸ್ ಆಗ್ತಾರೆ. ಕೆಲವು ಜನ ಕನ್ಫ್ಯೂಸ್ ಮಾಡ್ತಾರೆ, ಕೆಲವು ಜನ ಕನ್ಫ್ಯೂಸ್ ಆಗುತ್ತೆ. ನಾವು ಇದನ್ನು ಭಯ ಪಡಬಾರ್ದು. ನಮ್ಮದು ಯಾವುದೇ ಒಂದು ಡೇಟ್ ಆಫ್ ಬರ್ತು, ಯಾವುದೇ ಒಂದು ಡಿಸ್ಪ್ಲೇ ನಂಬರ್ ಇದ್ದರೂ ಸಹ ನಮ್ಮ ನಾಮ ಸಂಖ್ಯೆ ಇಂಪಾರ್ಟೆಂಟ್. ಯಾಕಂದರೆ ಡೇಟ್ ಆಫ್ ಬರ್ತನ್ನ ಚೇಂಜ್ ಮಾಡೋಕ್ಕೆ ಯಾರ ಕೈಯಲ್ಲಿ ಸಾಧ್ಯ ಇಲ್ಲ. ಅದೇ ಅದಕ್ಕೆ ಅನುಕೂಲವಾಗಿರುವಂಥ ಒಂದು ನಂಬರು ಅಂದರೆ ನಾವು ಏನು ಕೆಲಸ ಮಾಡ್ತೀವಿ, ನಮ್ಮ ಪ್ರಾಬ್ಲಮ್ ಏನು, ಇದನ್ನೆಲ್ಲ ನೋಡಿ ನಾಮ ಸಂಖ್ಯೆನ ಚೇಂಜ್ ಮಾಡ್ಕೊಳ್ಬೋದು. ನಾಮ ಸಂಖ್ಯೆ ಅಂದರೆ ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಾಮ ಸಂಖ್ಯೆ ಅಂದರೆ ಏನು ಹೆಂಗನ್ಬಿಟ್ಟು. ಅಷ್ಟೇಗೇನೆ ನೀವು ಯಾವುದೋ ಸಂಖ್ಯಾಶಾಸ್ತ್ರ ಅಂದರೆ 1, 2, 3, 4 ಎಲ್ಲ ಸೇರಿದರೆ 8 ಆಗುತ್ತೆ, ಇದು ಸಂಖ್ಯಾಶಾಸ್ತ್ರ ಅಂತಾರೆ. ಅದು ಸಂಖ್ಯಾಶಾಸ್ತ್ರ ಅಲ್ಲ. ಸಂಖ್ಯಾಶಾಸ್ತ್ರಕ್ಕೊಂದು ಅರ್ಥ ಇದೆ, ಒಂದು ಪವರ್ ಅನ್ನೋದೈತೆ. ಯಾಕಂದರೆ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಅಂದರೆ ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಈ ನ್ಯೂಮರಾಲಜಿನ ಯೂಸ್ ಮಾಡ್ತಾರೆ. ಒಂದು ಕಂಪನಿಗೆ ಇರ್ಬೋದು, ಒಂದು ಕಾರು ಕಂಪನಿ ಹೆಸರು ಇರ್ಬೋದು, 2-ವೀಲರ್ ಕಂಪನಿ, ಅದು ಎಲ್ಲ ಹಳೇ ವೀಡಿಯೋಗಳಿಗೆ ನನ್ನ ಹಳೇ ವೀಡಿಯೋಗಳಿಗೆ ಹೋಗ್ಬಿಟ್ರೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅಷ್ಟೇಗೇನೆ ಯಾವುದೋ ಇವತ್ತು ಸಂಖ್ಯಾಶಾಸ್ತ್ರ ಅಂದರೆ ನೀವು 8ನೇ ತಾರೀಕು ಕೊಟ್ಟಿದ್ದೀರಾ, 8ನೇ ನಂಬರು, 9ನೇ ನಂಬರು, ಅದೆಲ್ಲ ಬರಲ್ಲ. ಫಸ್ಟು ಸಂಖ್ಯಾಶಾಸ್ತ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಂದರೆ ಫಸ್ಟು ನಾನು 9 ನಂಬರ್ ಎಲ್ಲಿದ್ದೀನಿ, ಆ 9 ನಂಬರ್ ಬಗ್ಗೆ ನೀವು ಪೂರ್ತಿ ನೋಡಬೇಕು. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಗೆ ಅರ್ಥ ಆಗಲ್ಲ. ಕೆಲವು ಜನ ಏನು ಮಾಡ್ತಾರಪ್ಪ ಅಂದರೆ ಆಲ್ರೆಡಿ ನನ್ನ ಹತ್ರ ಕೆಲವು ಜನ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಏ ಸಂಖ್ಯಾಶಾಸ್ತ್ರ ತಾನೇ ಕಣ್ಣು ಮುಚ್ಕೊತೀವಿ, ಹಾಂ ನಮ್ಮ ಒಂದು 4-5 ನಂಬರ್ದಲ್ಲಿ ಯಾವುದೋ ಒಂದು ನಂಬರ್ ಇಲ್ಲೋ, ಹಾಂ ಇದು ನಿನ್ನ ಲಕ್ಕಿ ನಂಬರ್ ಅಂತಾರೆ. ಫ್ರೆಂಡ್ಸ್, ಅದೆಲ್ಲ ಬರಲ್ಲ. ಸಂಖ್ಯಾಶಾಸ್ತ್ರ ಗೊತ್ತಿರಬೇಕು, ಜ್ಯೋತಿಷ್ಯ ಗೊತ್ತಿರಬೇಕು. ಅಂಥ ವ್ಯಕ್ತಿಗಳ ಹತ್ರ ಹೋಗ್ಬಿಟ್ಟು ನೀವು ಭೇಟಿಯಾಗಿದ್ರೆ ನಿಮಗೊಂದು ಪರಿಹಾರ ಸಿಕ್ಕತ್ತೆ. ಅದನ್ನು ಬಿಟ್ಟು ನಾವು ಯಾವುದೋ ಒಂದು ಮೊಬೈಲ್ನಲ್ಲಿಗೆ ಯಾವುದೋ ಒಂದು ವಿಡಿಯೋ ನೋಡಿದ್ದೀವಿ, ಅದು ಯಾವುದೋ ಒಂದು ನಂಬರು, ಅದೆಲ್ಲ ರಾಂಗ್ ಆಗಿರ್ತದೆ ಮಾಹಿತಿ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನ್ಯೂಮರಾಲಜಿ ಅಂದರೆ ಇವತ್ತು ಕೆಲವು ಜನ ಅವರವರೇ ಕಿತ್ತಾಡ್ತಾರೆ, ಒಬ್ಬರು ನನ್ನ ಶಾಸ್ತ್ರ ಕರೆಕ್ಟ್ ಅನ್ನೋ ಒಬ್ಬರು, ನನ್ನ ಶಾಸ್ತ್ರ ಕರೆಕ್ಟ್ ಅನ್ನೋ ಒಬ್ಬದು, ನಾನು ದೊಡ್ಡವನು ನೀನು ದೊಡ್ಡವನು, ಈ ಥರ ಕಿತ್ತಾಡಿ 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 ಈ ಶಾಸ್ತ್ರಕ್ಕೆ ಬೆಲೆ ಇಲ್ದಿದ್ರೆ ಮಾಡಿದ್ದಾರೆ. ಒಬ್ಬರು ನೋಡಿದ್ರೆ ದೇವರೇ ಇಲ್ಲ ನಾನು ನವಗ್ರಹಗಳಿಗೆ ಕೈ ಮುಗಿಯೋದು ಅಂದ್ಬಿಟ್ಟು ಒಬ್ಬರಂತಾರೆ. ಇನ್ನೊಬ್ಬರು ನೋಡಿದ್ರೆ ಅದು ಯಾವುದೋ ಒಂದು ಬೊಮ್ಮೆಯನ್ನು ತೊಗೊಂಡ್ಬಿಟ್ಟು ಕೆರೆಗೆ ಬಿಸಾಕಿ ಅಂತಾರೆ. ಇದನ್ನೆಲ್ಲ ಬಿಟ್ಟುಬಿಡಿ ಫ್ರೆಂಡ್ಸ್. ಯಾಕಂದರೆ ಅವರು ಬ್ಯಾಲೆ ಕಾಲು ಬೇಯಿಸ್ಕೊಳಕ್ಕೆ ಅವರಿಗೆ ತೆಗೆದಂಗೆ ಅವರು ಮಾತಾಡ್ತಾರೆ. ದಯವಿಟ್ಟು ನೀವು ಯಾವುದೇ ಒಂದು ಶಾಸ್ತ್ರ ನಂಬಿತಿರೋ ನಮ್ಮಲ್ವೋ ಅದು ನಿಮಗೆ ಸೇರಿರೋದು. ನಂಬೋ ಅಂಥ ವ್ಯಕ್ತಿಗಳು ಒಳ್ಳೆಯ ಗುರುಗಳನ್ನ ಭೇಟಿಯಾಗಿ, ನಂಬಿಲ್ಲ ಅಂದರೆ ನಮ್ಗೆ ಬೇಕಾಗಿಲ್ಲ ಅಂದ್ಬಿಟ್ಟು ಬಿಟ್ಬಿಡಿ. ಅಷ್ಟೇಗೇ ಈ ಜ್ಯೋತಿಷ್ಯನ ನೀವು ತಲೆಗೆ ಹಾಕ್ಕೊಂಡ್ಬಿಟ್ಟು ನೀವು ಒದ್ದಾಡಬೇಡಿ, ನಾನು 8ನೇ ತಾರೀಕು ಕೊಟ್ಟಿದ್ದೀನಂತೆ, ನನಗೆ ಸಾವೈತಂತೆ, ನನಗೆ 6ನೇ ತಾರೀಕು ಕೊಟ್ಟಿದ್ದೀನಂತೆ, ನಾನು ಸರಿ ಇಲ್ಲಂತೆ. ಕೆಲವು ಜನ ಹೇಳ್ತಾರೆ 1ನೇ ತಾರೀಕು ಕೊಟ್ಟಿದ್ರೆ ಎಂತ ಏನೇನೋ ಆಗ್ಬಿಡ್ತದೆ ಅಂದ್ಬಿಟ್ಟು. ಇದೆಲ್ಲ ಪ್ರಚಾರಗಳು ರಾಂಗು ಫ್ರೆಂಡ್ಸ್. ನೀವು ಒಳ್ಳೆಯ ಒಂದು ಗುರುಗಳ ಹತ್ರ ಹೋಗಿ ಒಳ್ಳೆಯ ಒಂದು ಪರಿಹಾರ ಪಡೀರಿ ಅಷ್ಟೇ. ಅದೇ ಥರ ನಾನು ಒಳ್ಳೆಯವನ್ಬಿಟ್ಟು ನಾನು ಹೇಳ್ತಾ ಇಲ್ಲ, ಅರ್ಥ ಆಯ್ತಾ? ನಿಮ್ಗೆ ಇಷ್ಟವಾಗಿದ್ದರೆ ನಮ್ಮನ್ನು ನೇರವಾಗಿ ಬಂದು ಭೇಟಿಯಾಗ್ಬೋದು, ಇಲ್ಲಾಂದರೆ ಬಿಡ್ಬೋದು. ಅಷ್ಟೇಗೇ ಒಳ್ಳೆಯ ಮಾಹಿತಿ, ಒಳ್ಳೆಯ ಒಂದು ಸ್ಟೇಟ್ಮೆಂಟು, ಒಳ್ಳೆಯ ಒಂದು ಇದು. ಇವಾಗ ಒಳ್ಳೆಯ ಫ್ರೆಂಡ್ ಹತ್ತಿದ್ರೆ ಒಳ್ಳೆಯ ಬುದ್ಧಿ ಬರ್ತದೆ, ಒಳ್ಳೆಯ ಒಂದು ಕಂಪನಿನಲ್ಲಿಗೆ ನಾವು ಜಾಬ್ ಮಾಡಿದ್ರೆ ಒಳ್ಳೆಯ ಸ್ಯಾಲ್ರಿ ಬರ್ತದೆ, ಒಳ್ಳೆಯ ಸ್ಕೂಲಲ್ಲಿ ಹೋದರೆ ಒಳ್ಳೆಯ ಎಜುಕೇಷನ್ ಬರ್ತದೆ. ಅದೇ ಥರ ಎಲ್ಲನೂ ಅದೇ ಥರ. ಇವತ್ತು ಎಷ್ಟೋ ಜನ ಎಲೆಗಳು ತೋರಿಸ್ಬಿಟ್ಟು ಇದು ಆಯುರ್ವೇದಿಕ್ ಅಂತಾರೆ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಕೆಲವು ಜನ ಬ್ರಹ್ಮಾಂಡದ ದಂಡು ಗಿಡನ ದತ್ತೂರಿ ಗಿಡ ತೋರಿಸ್ಬಿಟ್ಟಿದೆ ಬ್ರಹ್ಮದಂಡ ಅಂತಾರೆ, ಇನ್ನೊಬ್ರು ಯಾವುದೋ ಒಂದು ಬ್ರಹ್ಮದಂಡ ಅಂತಾರೆ, ಯಾವುದೋ ಒಬ್ಬರು ಸಹದೇವಿ ಬೇರೆನ ಯಾವುದೋ ಮರಳ ಮಾತಂಗಿ ಯಾವುದೋ, ಇಂಥವೆಲ್ಲ ಯಾವ ವೀಡಿಯೋಗಳಿಗ್ತಾ ಇದ್ದಾರೆ. ನೀವು ಪೂರ್ತಿ ಮಾಹಿತಿ ತಗೊಳ್ರಿ, ಒಂದು ಒಳ್ಳೆಯ ಒಂದು ವೀಡಿಯೋಗಳು ನೋಡಿ, ಒಳ್ಳೆಯ ಗುರು
ಆಯ್ಕೆ ಮಾಡ್ಕೊಳ್ರಿ ಅಷ್ಟೇಗೆ. ಅದನ್ನು ಬಿಟ್ಟು ನಾವು ಅಲ್ಲಿ ಜಾತಕ ತೋರಿಸಿದ್ವಿ ಇಲ್ಲಿ ಜಾತಕ ತೋರಿಸಿದ್ವಿ ನಾವು ಲಾಸ್ ಆಗಿದ್ದೀವಿ ಅಂದರೆ ಪ್ರಪಂಚ ಎಲ್ಲ ಒಂದೇ ಥರ ಇರಲ್ಲ ಫ್ರೆಂಡ್ಸ್. ಯಾಕಂದರೆ ಈ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ, ಇದು ನಿಮಗೆ ಸೇರಿರೋದು. ಯಾಕಂದರೆ ನಮಗೆ ಭಗವಂತ ಪ್ರಕೃತಿನಲ್ಲಿ ಎಲ್ಲ ಸೌಲಭ್ಯಗಳು ಕೊಟ್ಟಿದ್ದಾನೆ, ಅದನ್ನು ನಾವು ಕರೆಕ್ಟಾಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಜೀವನದಲ್ಲಿ ಮುಂದೆ ಹೋಗೋಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಾವು ಬೇರೆ ಏನೇನೋ ಮಾಡೋಕ್ಕೆ ಹೋದರೆ ನಮಗೆ ಯಾವುದೇ ಒಂದು ಫಲನೂ ಸಿಕ್ಕಲ್ಲ. ಚಾಮುಂಡೇಶ್ವರಮ್ಮ ನ್ಯೂಮರಾಲಜಿ, ಚಾಮುಂಡೇಶ್ವರಮ್ಮ ಸಂಖ್ಯಾಶಾಸ್ತ್ರ. ನೋಟಿಫಿಕೇಶನ್ಸ್ ಎನೇಬಲ್ ಮಾಡಿಕೊಡಿ ಮತ್ತು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ.